ಓಕೆ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ನಾವು ಮತ್ತೊಂದು ವಿಡಿಯೋ ಜೊತೆಗೆ ಹಾಡನ್ನ ನೋಡ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಕಲಬುರ್ಗಿಯಿಂದ, ಶರಣು ಪಾಪರ್ ಅವರು ಕಲಬುರ್ಗಿಯಿಂದ ಮೆಸೇಜ್ ಮಾಡಿದ್ದಾರೆ. ಪಾಪರ್ ಅವ್ರ ಸರ್ನೇಮ ಅಥವಾ ಅವ್ರು ಇಟ್ಕೊಂಡಿರುವಂತಹ ಹೆಸರು ನಿಕ್ ನೇಮ ನಂಗೆ ಗೊತ್ತಿಲ್ಲ. ಶರಣು ಪಾಪರ್ ಅವರು ಕಲಬುರ್ಗಿಯಿಂದ ಮೆಸೇಜ್ ಮಾಡಿದ್ದಾರೆ, ತಿಲಕ್ ನಗರದಲ್ಲಿ ಇರ್ತಾರಂತೆ ಅವರು. ಸರ್, ನಾನು ಕೂಡ ತುಂಬ ಡಬ್ ಸ್ಮ್ಯಾಶ್ ವೀಡಿಯೋಸ್ನ ಮಾಡ್ತೀನಿ, ಇವಾಗ ನಿಮ್ಗೆ ಕಳಿಸಿದ್ದೀನಿ, ಪ್ಲೀಸ್ ಪ್ಲೇ ಮಾಡಿ ಸರ್ ಅಂತ ಹೇಳಿದ್ದಾರೆ. ಸೊ ಇವಾಗ ನಮ್ಮ ಶರಣು ಪಾಪರ್ ಅವರು ಏನು ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ, ಅವ್ರು ಕಳಿಸಿರುವಂತಹ ವೀಡಿಯೋವಲ್ಲಿ ಏನಿದೆ ನೋಡ್ಕೊಂಬರೋಣ. ವಾ ಬನ್ನಿ. ನಿಮ್ಗೆ ಯಾವತ್ತು ಗರ್ಲ್ ಫ್ರೆಂಡ್ ಇರ್ಲಿಲ್ವಾ? ಹುಡುಗಿ ಇಲ್ಲ. ಯಾಕೆ ನಿಮ್ಗೆ ಯಾವ ಹುಡುಗಿನೂ ಇಷ್ಟ ಆಗ್ಲಿಲ್ವಾ? ತುಂಬಾ ಪ್ರೀತಿ ಮಾಡ್ತೀನಿ ಮಗ ಅವಳನ್ನ, ಅವಳಿಗೋಸ್ಕರ ಯಾರ್ಯಾರನ್ನು ಎದುರಾಕೊಂಡೆ, ಲೈಫ್ನ ಹೆಂಗೆಂಗೋ ಮಾಡ್ಕೊಂಡೆ, ಮನೆಯವರು ಎಲ್ಲರನ್ನೂ ಕೇರ್ಲೆಸ್ ಮಾಡ್ಕೊಂಡೆ. ಮಗ ಆದ್ರೆ ಎಲ್ಲ ಅಳ್ಬೇಡ, ಸುಮ್ಮನೆರಪ್ಪ. ಓಕೆ, ಶರಣು ಪಾಪರ್ ಅವ್ರು ಮಾಡಿರುವಂತಹ ವಿಡಿಯೋಗಳನ್ನ ನೋಡ್ಕೊಂಬಂದ್ವಿ. ಶರಣು ಸರ್, ಆ ಒಂದು ಸಲಹೆ ಕೊಡ್ತೀನಿ ನಾನು ನಿಮ್ಗೆ. ಏನಪ್ಪಾ ಅಂದ್ರೆ, ಆ ವಿಡಿಯೋಸ್ನ ನೀವು ಮಾಡಿದಾರ, ಅಷ್ಟು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಅಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಇನ್ನು ತುಂಬ ಸೂಪರ್ ಆಗಿ ನೀವು ಮಾಡಬಹುದು. ಆ ಒಂದು ಸಜೆಷನ್ ಕೊಡ್ತೀನಿ ನಾನು ನಿಮ್ಗೆ. ಏನಪ್ಪಾ ಅಂದ್ರೆ, ನೀವು ವಿಡಿಯೋಸ್ ಮಾಡ್ತಿರಲ್ಲ, ಆಕ್ಟ್ ಎಲ್ಲ ಮಾಡ್ತಿರಲ್ಲ, ಡೈರೆಕ್ಟ್ ಆಗಿ ಮೊಬೈಲ್ ಅಲ್ಲಿ ಮಾಡೋಕ್ಕಿಂತ ಆ ಒಂದ್ ಎರಡು ಸಲ ರಿಹರ್ಸಲ್ ಮಾಡ್ಬಿಟ್ಟು ಮೂರನೇ ಸಲ ಮೊಬೈಲ್ ಅಲ್ಲಿ ಶೂಟ್ ಮಾಡಿ. ನೀವು ಮಿರರ್ ಇರುತ್ತಲ್ಲ ಕನ್ನಡಿ, ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ನೀವು ಆ್ಯಕ್ಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಬರ್ತಾ ಇದೆ, ನಿಮ್ಮ ಫೇಸ್ ಯಾವ ರೀತಿ ಕಾಣ್ತಿದೆ, ನೀವು ಏನು ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಇದಕ್ಕಿಂತ ಸೂಪರ್ ಆಗಿ ವೀಡಿಯೋಸ್ ಮಾಡ್ಬೋದು, ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ಕಳಿಸ್ತೀರಾ. ಓಕೆನಾ? ಸೂಪರ್ ಆಗಿರುವಂತಹ ವೀಡಿಯೋಸ್ ಕಳಿಸ್ಬೇಕು ಶರಣು ಪಾಪರ್ ಅವರೇ. ಓಕೆನಾ? ನಿಮಗೋಸ್ಕರ ಸೂಪರ್ ಆಗಿರುವಂತಹ ಒಂದು ಹಾಡು ನಾನು ಇವಾಗ ಪ್ಲೇ ಮಾಡ್ತಾ ಇದ್ದೀನಿ, ನಡ್ಕೊಂಡ್ಬನ್ನಿ.